ಎಸ್ ಟಾಪ್ ಸ್ಟೋರಿಯಲ್ಲಿ ಮೂರನೆಯ ಟಾಪ್ ಸ್ಟೋರಿಯನ್ನು ನೋಡೋಣ. ಕೇರಳದ ಪಾಲಕ್ಕಾಡ್ ಅರಣ್ಯದಲ್ಲಿ ನಕ್ಸಲ್ ಎನ್ಕೌಂಟರ್ ಹಿನ್ನೆಲೆ ಚಿಕ್ಕಮಗಳೂರಿನ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಕೂಡ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಎಎನ್ಎಫ್ ತಂಡದಿಂದ ಕೂಂಬಿಂಗ್ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲಾಗಿದೆ. ಸೊ ಆ ಭಾಗದಲ್ಲಿ ಬರುವಂತಹ ಪ್ರವಾಸಿಗರು, ವಾಹನಗಳು ಎಲ್ಲವನ್ನು ಕೂಡ ತಡೆದು ಪರಿಶೀಲನೆ ನಡೆಸಲಾಗ್ತಾ ಇದೆ. ತನಿಕೋಡು, ಕುದುರೆಮುಖ, ಬಲಿಗೆ, ಮೆಣಸಿನಹಾಡ್ಯ ಈ ನಕ್ಸಲ್ ಪೀಡಿತ ಜಾಗಗಳೇನಿದ್ದಾವೆ, ಕಾಡಿನ ಪ್ರದೇಶ, ಅಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಸೊ ನಾಲ್ವರು ತಲೆಮರೆಸ್ಕೊಂಡಿದ್ದಾರೆ, ತಪ್ಪಿಸ್ಕೊಂಡಿದ್ದಾರೆ. ಸೊ ಅಲ್ಲಿ ನಕ್ಸಲ್ ನಿಗ್ರಹ ದಳ, ವಿಶೇಷ ಪಡೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಸಾಥನ್ನು ಕೊಟ್ಟಿದೆ. ನಕ್ಸಲ್ ನಿಗ್ರಹ ಪಡೆಯ PSI ಗುರುಪ್ರಸಾದ್ ನೇತೃತ್ವದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಪಾಲಕ್ಕಾಡ್ ನಕ್ಸಲ್ ಎನ್ಕೌಂಟರ್ನಲ್ಲಿ ಚಿಕ್ಕಮಗಳೂರಿನ ಇಬ್ಬರು ನಕ್ಸಲರು ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನ ನಕ್ಸಲ್ ಪೀಡಿತ ಪ್ರದೇಶದಲ್ಲೂ ಕೂಡ ಅವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಸೊ ಇನ್ನು ಅವಾಗ ಏನು ಹೇಳ್ತಾ ಇರಲಿಲ್ಲ, ಹೋಗಿ 19-20 ವರ್ಷ ಆಯಿತು, ಆದರೆ ಏನು ಹೇಳ್ತಾ ಇರಲಿಲ್ಲ. ಓದ್ತಾ ಇದ್ದ ಇಲ್ಲೇ, ಡಿಗ್ರಿ ಮುಗಿಸಿದ್ದ, ಡಿಗ್ರಿ ಮುಗಿಸಿ ಯಾವ್ದಾರು ಒಂದು ಕೆಲಸ ಕೊಡಿಸ್ಬೇಕು ಅಂತಲೇ ನಾವು ಪ್ರಯತ್ನ ಮಾಡ್ತಾಯಿದ್ದು. ಆಮೇಲೆ ಕೆಲಸ ತಗೊಂತೀನಿ ಅಂತಲೇ ಬೆಂಗಳೂರಿಗೆ ಹೋದೆ ಸರ್. ಏನಾದ್ರು ಕೆಲಸ ಮಾಡ್ಕೆ ಇರ್ತೀನಿ ಅಂತೇಳಿ ಬೆಂಗಳೂರಿಗೆ ಹೋದ. ಆಮೇಲೆ ವಾದನೂ 19 ವರ್ಷ ಆದರೂ ಇವತ್ತು ಸಮೇತ ಮನೆಗೆ ಬಂದಿಲ್ಲ. ಈ ಮನೆಗೆ ಬರೆದದ್ದು ಕಾರಣ ನಾವು ಎಲ್ಲ ಕೆಲಸ ಇದ್ದೇನೆ ಅಂತೇಳಿ ಫೋನಿಗೇನು ಅವಾಗ ಅವ್ರ ಹತ್ರ ಏನೂ ಇರಲಿಲ್ಲ, ವಾದನ ಬರಲೇ ಇಲ್ಲ. ಇವಾಗ ನೋಡಿದರೆ ಕೇರಳದಲ್ಲಿ ಸಾವನ್ನಪ್ಪಿದ್ದಾನೆ ಅಂತೇಳಿ ಇದು ಬಂತು TVಲಿ. ಬೆಳಿಗ್ಗೆ ನಾವು ಟಿ ವಿ ನೋಡಿ ಗೊತ್ತಾಯಿತು. ಆಮೇಲೆ ಟಿ ವಿ ನೋಡಿ ಗೊತ್ತಾದಮೇಲೆ ನಾನು ವಿಚಾರಗಳನ್ನ ತಿಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋದು. ಅಲ್ಲಿ ಹೋಗಿ ಕೇಳಿ ಇವಾಗ ಥರ ವ್ಯವಸ್ಥೆ ಮಾಡ್ತೀವಿ ಅಂದರು. ನಾವು ಅಷ್ಟು ಬಡವರು ಸರ್. ನಾವು ಇನ್ನು ನಮ್ಮ ಪ್ರತಿನಿಧಿ ಅಲ್ಲಿನ ಪರಿಸ್ಥಿತಿಯ ಕುರಿತು ಒಂದು ಚಿಟ್ಚಾಟ ನಡೆಸಿದ್ದಾರೆ, ಬನ್ನಿ ನೋಡೋಣ. ಸಮಾಜದಲ್ಲಿ ಇರುವ ಸಾಮಾಜಿಕ ಅಸಮತೋಲನದ ವಿರುದ್ಧ ಹೋರಾಟಕ್ಕೆ ಧುಮುಕಿ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾದ ಚಿಕ್ಕಮಗಳೂರು ಜಿಲ್ಲೆ ಅಂಗಡಿ ಗ್ರಾಮದ ಸುರೇಶ್ ಇವತ್ತು ನಿನ್ನೆಯಷ್ಟೇ ಕೇರಳದ ಪಾಲಕ್ಕಾಡಿನಲ್ಲಿ ನಕ್ಸಲರು ಮತ್ತು ಪೊಲೀಸರ ಗುಂಡಿನ ಚಕಮಕಿಯಲ್ಲಿ ಬಲಿಯಾಗಿದ್ದಾರೆ. ಇದೀಗ ನಾವು ಆ ಊರಿನ ಗ್ರಾಮದಲ್ಲಿ, ಹುಟ್ಟೂರಿನ ಗ್ರಾಮವಾದಂತಹ ಅಂಗಡಿ ಗ್ರಾಮದಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ ಮತ್ತು ಅವರು ಇದ್ದಂತಹ ಮನೆಯನ್ನು ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತೇವೆ. ನಾವು ನೋಡ್ಬೋದು ಈಗಾಗಲೇ ಆ ಸ್ನೇಹಿತರು ಕೂಡ, ಅಲ್ಲಿರುವಂತಹ ಸಂಬಂಧಿಕರು, ಅಲ್ಲಿರುವಂತಹ ಊರಿನ ಗ್ರಾಮಸ್ಥರು ಕೂಡ ಆ ಒಂದು ಸುರೇಶ್ನ ಒಂದು ಸ್ನೇಹಿತರಾಗಿದ್ದರು. ಮತ್ತು ಅಂದರೆ ಕಳೆದ 20 ವರ್ಷಗಳ ಹಿಂದೆ ಹೋದಂಥ ಸಂದರ್ಭದಲ್ಲಿ ಅವರ ಒಡನಾಟವನ್ನು ಕೂಡ ಅವರ ಜೊತೆ ಇದ್ದಂಥವರು. ಇದೀಗ ನಾವು ಅವರ ಮನೆ ಏನು ಕಳೆದ 20 ವರ್ಷಗಳ ಹಿಂದೆ ಏನು ಸುರೇಶ್ ಅವರ ಮನೆ ಯಾವ ರೀತಿಯಾಗಿ ಇತ್ತು ಮತ್ತು 20 ವರ್ಷಗಳ ಹಿಂದೆ ಕಡು ಬಡತನ ಕುಟುಂಬದಲ್ಲಿ ಜನಿಸಿದಂತಹ ಮನೆ ಅವತ್ತಿನ ಯಾವ ರೀತಿ ಪರಿಸ್ಥಿತಿ ಇತ್ತು, ಇವತ್ತು ಕೂಡ ಅದೇ ಪರಿಸ್ಥಿತಿ ಇದೆ ಅಂತ ಹೇಳ್ಬೋದು. ಅಂದರೆ ಸಾಮಾಜಿಕ ಅಸಮಾನತೆ ವಿರುದ್ಧ ಸೆಡೆದು ನಿಂತು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾದಂತಹ ಸುರೇಶ್ ಅವರು ಇವತ್ತು ಅವರು ಕಡು ಬಡತನದಲ್ಲಿ ಹುಟ್ಟಿದ್ರು. ಇವತ್ತು ಕೂಡ ಅವರ ಮನೆ ಸಂಪೂರ್ಣವಾಗಿ ಬಡತನದಲ್ಲಿಯೇ ಇದೆ ಅಂತ ಹೇಳ್ಬೋದು. ಅಂದರೆ ಯಾವ ರೀತಿಯಾದ ಒಂದು ಬದಲಾವಣೆ ಅವರ ಕುಟುಂಬದಲ್ಲಿ ಆಗಿಲ್ಲ. ಅಂದರೆ ಸಮಾಜದಲ್ಲಿ ಇರುವಂತಹ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು, ನಮಗಿರುವಂತಹ ನ್ಯಾಯ, ಪ್ರತಿಯೊಬ್ಬರಿಗೂ ಶಿಕ್ಷಣ ಇರ್ಬೋದು, ಒಂದು ಯಾವ ರೀತಿಯಾದಂಥ ಒಂದು ಅವರ ಮನೆ ಪರಿಸ್ಥಿತಿ ನೋಡ್ಬೋದು, ಸಂಪೂರ್ಣವಾಗಿ ಇನ್ನೇನು ಬೀಳುವ ಹಂತ ತಲುಪಿದೆ ಅಂತ ಹೇಳ್ಬೋದು ಅವರ ಮನೆ. ಇದೀಗ ಇನ್ನು ಕೇರಳದ ಪಾಲಕ್ಕಾಡಿನಲ್ಲಿ ಅಂದರೆ ಕೇರಳ ಪೊಲೀಸ್ ಥಂಡರ್ ಬೋಲ್ಟ್ ಪೊಲೀಸರ ಒಂದು ಗುಂಡಿನ ಚಕಮಕಿಯಲ್ಲಿ ಚಿಕ್ಕಮಗಳೂರಿನ ಇಬ್ಬರು ನಕ್ಸಲರು ಹತರಾದರು. ಜೊತೆಗೆ ಅಂಗಡಿ ಗ್ರಾಮದಲ್ಲಿ ಏನೋ ನಾಳೆ ಅಥವಾ ನಾಡಿದ್ದರ ವೇಳೆಗೆ ಏನೋ ಅವರ ಶವ ಬರುವಂಥ ನಿರೀಕ್ಷೆ ಇದೆ. ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ಇರುವಂತಹ ಪೊಲೀಸರು ಮಾಹಿತಿಯ ಪ್ರಕಾರ ನಾಳೆ ಅಥವಾ ನಾಡಿದ್ದರ ಸಮಾರಿಗೆ ಏನು ಈ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮಕ್ಕೆ ಸುರೇಶ್ ಅವರ ಪರ್ತಿರುವ ಶರುವ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ಪ್ರವೀಣ್ ಕುಮಾರ್, TV5 ಚಿಕ್ಕಮಗಳೂರು. ಎಸ್, ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಪ್ರವೀಣ್ ಮತ್ತಷ್ಟು ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಪ್ರವೀಣ್, ನಕ್ಸಲ್ ನಿಗ್ರಹ ಪಡೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ, ಕೂಂಬಿಂಗ್ ಕಾರ್ಯಾಚರಣೆ, ಜೊತೆಗೆ ಪಾಲಕ್ಕಾಡ್ನಲ್ಲಿ ಈಗಾಗಲೇ ಎನ್ಕೌಂಟರ್ ಕೂಡ ನಡೆದಿದೆ. ನಿಜಕ್ಕೂ ಒಂದು ರೀತಿ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಕಷ್ಟು ಅವಕಾಶಗಳನ್ನು ಸರ್ಕಾರದ ಕಡೆಯಿಂದ ನೀಡಲಾಗಿತ್ತು. ನಕ್ಸಲ್ ನಿಗ್ರಹ ಪಡೆಯಿಂದನೂ ಕೂಡ ಆಫರ್ಸ್ಗಳನ್ನು ಕೊಡಲಾಗಿತ್ತು. ಜಿಲ್ಲಾಧಿಕಾರಿಗಳು ಕೂಡ ಅದರ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದರು. ಈ ಹಿಂದೆ ಅಂದರೆ ಕಳೆದ 12 ವರ್ಷಗಳಿಂದ ಈ ಒಂದು ರೀತಿಯ ಚಕಮಕಿ ನಡೀತಾನೇ ಇದೆ, ಮುಖ್ಯವಾಹಿನಿಗೆ ಬರಬೇಕು ಅಂತ ಕೆಲವರಾದರೆ ಕೆಲವರು ಅದರ ಸೆಳೆತಕ್ಕೂ ಕೂಡ ಇನ್ನೂ ಒಳಗಾಗ್ತಾನೆ ಇದ್ದಾರೆ. ಬಟ್ ಈಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ?
ಗುರುಪ್ರಸಾದ್, ಏನು 2004ರಲ್ಲಿ ಏನು ಚಿಕ್ಕಮಗಳೂರಿನ ಏನು ನಕ್ಸಲರು ಈಗೇನು ಕೇರಳದ ಪಾಲಕ್ಕಾಡ್ ಅರಣ್ಯದಲ್ಲಿ ಹತರಾಗಿದ್ದಾರೆ, ಆ ಇಬ್ಬರು ನಕ್ಸಲರು ಕೂಡ ಸುಮಾರು 2004 ಮತ್ತೆ 2008ರಲ್ಲಿ ಒಂದು ಅರಣ್ಯ ನಕ್ಸಲ್ ವಾಹಿನಿ ಮುಖ್ಯ ವಾಹಿನಿಗೆ ಧುಮುಕಿದಂತವರು. ಪ್ರಮುಖವಾಗಿ ಕಳೆದ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಪ್ರಮುಖವಾಗಿ ಒಂದು ಅಂದ್ರೆ ಎಸ್ಪಿ ಒಂದು ಅಣ್ಣಾಮಲೈ ಇರುವಂತ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ತುಂಬಾ ಅವಕಾಶಗಳನ್ನೇ ಸರ್ಕಾರ ನೀಡಿತ್ತು ಅಂತ ಹೇಳ್ಬೋದು. ಆದ್ರೆ ಕೆಲವರು ಧೈರ್ಯ ಮಾಡಿ ಸರ್ಕಾರದ ಒಂದು ಕಂಡೀಷನ್ ಗೆ ಹೋಗಿ ನಂತರ ಒಂದು ಸಮಾಜ ಮುಖ್ಯವಾಹಿನಿಗೆ ಬಂದ್ರು ಅಂತ ಹೇಳ್ಬೋದು. ಈ ಪ್ರಮುಖವಾಗಿ ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಒಂದು ನಕ್ಸಲ್ ಕುಂಬಿಂಗ್ ಕಾರ್ಯಾಚರಣೆ ಚುರುಕುಗೊಂಡಿದೆ ಅಂತ ಹೇಳ್ಬೋದು. ನಕ್ಸಲ್ PSI ಆಗಿರುವಂತಹ ಗುರುಪ್ರಸಾದ್ ನೇತೃತ್ವದಲ್ಲಿ ಈಗಾಗಲೇ ಚಿಕ್ಕಮಗಳೂರಿನ ತರೀಕೋಡು, ಕುದುರೆಮುಖ ಸೇರಿದಂತೆ ಚಿಕ್ಕಮಗಳೂರಿನ ನಕ್ಸಲ್ ಪೀಡಿತ ವ್ಯಾಪ್ತಿಗೆ ಒಳಪಡುವಂತಹ ಮೂಡಿಗೆರೆ, ಶೃಂಗೇರಿ, ಕೊಪ್ಪ ತಾಲೂಕಿನ ಮೆಣಸಿನಹಾಡಿಯ ಗ್ರಾಮಗಳಲ್ಲೂ ಕೂಡ ಕುಂಬಿಂಗ್ ಕಾರ್ಯಾಚರಣೆ ಚುರುಕುಗೊಂಡಿರುವಂತದ್ದು.